ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ BJP ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನು ಮರುಮಿನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಈ JDSನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ. ಅದರಾಗಿ ನಾನು ಊರೂರುಗಳಲ್ಲಿ ನಮ್ಮ ಜನಪರಿಚಯ ಇದ್ದರೆ, ಊರಿನ ಪರಿಚಯ ಇದ್ದರೆ ನನಗೂ ಒಳ್ಳೆಯದು. ಮುಂದಿನ ಜನ ಕೆಲಸ ಮಾಡಲಿಕ್ಕೆ ಭಗವಂತ ನನಗೊಂದು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲೂ ಕೂಡ ಬೇಡ್ತಾ ಇವತ್ತು ನಾನು 10 ಗಂಟೆಗೆ ಬನ್ನಿ ಅಕ್ಕ ಅಂತ ಹೇಳಿ ಅಂದಿದ್ರು. ಬೆಳಗ್ಗೆ 6 ಗಂಟೆಗೆ ಎಲ್ಲ ಕಳಿಸಿದ್ದು ಎಲ್ಲ ತೊಗೊಂಬರ್ತೀವಿ ಅಂತ. ಕೆಲವು ಸಮಯ ಪಾಪ ಗೊತ್ತಾ ಏನಾಗುತ್ತೆ ಅಂದರೆ ಒಂದೊಂದು ದೇವ್ರ ಕಾರ್ಯ ಮಾಡಬೇಕಾದ್ರೆ 5-10 ನಿಮಿಷ ತಡವಾಗುತ್ತೆ. ಹಾಗಾಗಿ ನನಗೆ ಈಗ ಇನ್ನೊಂದು ಕಾರ್ಯಕ್ರಮ ತುರ್ತಾಗಿ ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಬೇಗ ಹೊರಡೋದಕ್ಕೋಸ್ಕರ ಸ್ಟೇಜ್ ಕಾರ್ಯಕ್ರಮ ಮೊದಲು ಮಾಡಿಬಿಡೋಣ ಅಂತ ಹೇಳಿ ಕೂಡ ಮಾಡಿದೆ. ನೀವು ನಾನು ಹೊರಟ ನಂತರನೂ ಕೂಡ ನೀವು ದೇವ್ರ ಕಾರ್ಯಕ್ರಮಗಳೇನಿದೆ ಅದನ್ನು ನಿರಾಳವಾಗಿ ನಿಧಾನವಾಗಿ ಮಾಡಿ ಅಂತ ಹೇಳ್ತಾ ನಾನು ಅರ್ಜೆಂಟಾಗಿ ಹೋಗ್ಬೇಕಾಗಿರೋದ್ರಿಂದ ಜಾಸ್ತಿ ಏನು ಮಾತಾಡೋದಿಲ್ಲ. ಮತ್ತೊಮ್ಮೆ ಈ ಊರಿಗೆ ನಾನು ಬರ್ತೀನಿ. ಇದೇ ಎಲ್ಲ ನಮ್ಮ ಗ್ರಾಮಸ್ಥರನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ, ಎಲ್ಲ ನಮ್ಮ ಸಹೋದರರ ಜೊತೆಯಲ್ಲೇ ಬರ್ತೀನಿ.